ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಈಗ 14 ಕಂತಿನ ಹಣ ರೈತರು ಪಡೆದುಕೊಂಡಿದ್ದಾರೆ. ಈಗ 17 ಕಂತಿನ ಹಣ ಯಾವಾಗ ಬರುತ್ತೋ ರೈತರು ಕಾದು ಕುಂತಿದ್ದಾರೆ ಅಂತ ಹೇಳ್ಬೋದು. ಈಗ 16 ಕಂತಿನ ಹಣ ಬಂದಿಲ್ಲ ಅಂದರೆ ನಿಮಗೆ ಏನು ಮಾಡಿದರೆ 14 ಕಂತಿನ ಹಣ ಬರುತ್ತೆ ಅಂತ ವಿಡಿಯೋ ತಿಳಿಸ್ಕೊಡ್ತೀನಿ. ಮತ್ತು 17 ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಂದ್ರೂ ಮೊದಲು ಕಡ್ಡಾಯವಾಗಿ ಈ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇವೆರಡು ಕೆಲಸ ನಿಮಗೆ ಮಾಡಿದರೆ ಖಂಡಿತ ನಿಮಗೆ 14 ಅಂತೂ 17 ಕಂತಿನ ಹಣ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ರೈತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ, ಮತ್ತು ವಿಡಿಯೋನು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗ ಬೆಲ್ ಐಕಾನ್ ಸಿಗುತ್ತೆ, ನಾವು ಥರ ಸ್ಟಡಿಗೆ ಬೇಗ ಪಡೆದುಕೊಳ್ಬೋದು. ವಿಡಿಯೋವನ್ನು ಶುರು ಮಾಡೋಣ, ಬನ್ನಿ ನೋಡಿ ಸ್ನೇಹಿತರೆ. ಅಂದರೆ ಪಿ ಎಂ ಕಿಸಾನ್ ಯೋಜನೆಗೆ 17 ಕಂತಿನ ಹಣ ಯಾವಾಗ ಬರುತ್ತೆ ರೈತರು ಕಾದು ಕುಂತಿಯ ಅಂತ ಹೇಳ್ಬೋದು. ಅಂದರೆ ಶೀಘ್ರದಲ್ಲಿ 17 ಕಂತಿನ ಹಣ ಬಿಡುಗಡೆ ಆಗಲಿದೆ ಅಂತ ಹೇಳ್ಬೋದು. ನೋಡಿ, ಅಂದರೆ ರೈತರಿಗೆ ಸಹಾಯ ಮಾಡಲು ಮತ್ತು ಅವರ ಕೃಷಿಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಅದೇ ಯೋಜನೆಗಳು ಜಾರಿಗೆ ತಂದಿದೆ. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಕೇಂದ್ರ ಸರ್ಕಾರವು ನೀಡುತ್ತಿರುವ ಯೋಜನೆ ಪಿ ಎಂ ಕಿಸಾನ್ ಯೋಜನೆ ನೋಂದಣಿ ರೈತರಿಗೆ ಅಂದರೆ 2,000 ರೂಪಾಯಿ ಜಮೆ ಮಾಡಲಾಗುತ್ತೆ. ಅಂದರೆ 4 ತಿಂಗಳಿಗೆ 2,000 ರೂಪಾಯಿ ರೈತರ ಖಾತೆಗೆ ಜಮೆ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಅಂದರೆ ನೋಡಿ, ಅಂದರೆ ವರ್ಷಕ್ಕೆ ನಮಗೆ ಟೋಟಲಿ 600 ರೂಪಾಯಿ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಮುಂದಿನ ಕಂತಿನ ಅಂದರೆ 17 ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಹೇಳ್ಬೋದು. ಅಂದರೆ ರೈತರ ಖಾತೆಗೆ ಶೀಘ್ರದಲ್ಲಿ 17 ಕಂತಿನ ಹಣ ಕೂಡ ಜಮೆ ಆಗುತ್ತಿದೆ ಅಂತ ಹೇಳ್ಬೋದು. ನೋಡಿ ರೈತರೇ, ಅಂದರೆ ಇಲ್ಲಿವರೆಗೆ ರೈತರಿಗೆ ಸಾಕಷ್ಟು ಲಾಭವಾಗಿದೆ ಅಂತ ಹೇಳ್ಬೋದು. ಈ ಮೂಲಕ ರೈತರು ಹಲವು ಯೋಜನೆಗಳನ್ನು ಹೆಸರು ಮತ್ತು ನೋಂದಾಯಿಸಿ ಸರ್ಕಾರದ ಸೌಲಭ್ಯವನ್ನು ಪಡೆಯುತ್ತಿದ್ದು, ಇನ್ನು 14 ಕಂತಿನ ಹಣ ಈಗಾಗಲೇ ರೈತರ ಖಾತೆಗೆ ಜಮೆ ಮಾಡಲಾಗಿದೆ. ಆದರೆ ಈಗ 16 ಕಂತಿನ ಹಣವನ್ನು ನೋಂದಾಯಿಸಿದಂಥ ರೈತರಿಗೆ ಜಮೆ ಮಾಡಲಾಗಿದೆ ಅಂತ ಹೇಳ್ಬೋದು. ಆದರೆ ಈಗ 17 ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ರೈತರು ಕಾದು ಕುಂತಿದ್ದಾರೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆಂದರೆ, ದಾಖಲೆಯೊಂದಿಗೆ ಆಧಾರ್ ಕಾರ್ಡಲ್ಲಿ ನೋಂದಣಿ ಮಾಡಿರುವಂಥ ಹಾಗೂ ತಾವು ನೀಡಿದ ದಾಖಲೆಯೊಂದಿಗೆ ಆಧಾರ್ ಕಾರ್ಡಿಗೆ ಸೀಡ್ ಮಾಡಿದಂಥ ಕಾರಣದಿಂದ ಕೆಲವರಿಗೆ ಇನ್ನೂ 14 ಕಂತಿನ ಹಣ ಬಂದಿಲ್ಲ. ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಅಧಿಕೃತ ವೆಬ್ಸೈಟ್ನಲ್ಲಿ ದಾಖಲೆಯನ್ನು ನವೀಕರಿಸಲಾಗಿದೆ ಅಂತ ಇಲ್ಲವೇ ಎಂಬುದನ್ನು ಪರಿಶೀಲಿಸುವಂತೆ ಸರ್ಕಾರವು ಅಂಥ ವ್ಯಕ್ತಿಗಳಿಗೆ ಸೂಚನೆ ನೀಡಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನೋಡಿ, ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ 14 ಕಂತಿನ ಹಣ ಜಮೆ ಆಗೋದಿಲ್ಲ ಫ್ರೆಂಡ್ಸ್. ಮೊದಲು ನೀವು 14 ಕಂತಿನ ಹಣ ಬರಬೇಕಂದ್ರೆ ಮೊದಲು ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಮತ್ತು NPC ಕೂಡ ಮಾಡಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು. ಕಡ್ಡಾಯವಾಗಿ ಈ ಕೆಲಸ ಮಾಡಬೇಕಾಗುತ್ತೆ ಅಂತ ಮಾಡಿದರೆ ಮಾತ್ರ ನಿಮಗೆ 17-16 ಕಂತಿನ ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಸಾಕಷ್ಟು ಬ್ಯಾಂಕ್ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲದ ಕಾರಣದಿಂದ 14 ಕಂತಿನ ರೈತರ ಖಾತೆಗೆ ಬಂದಿಲ್ಲ ಅಂತ ಹೇಳ್ಬೋದು. ಅದು ನೀವು ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಕೊಳ್ಳಿ. ನೀವು ದಾಖಲೆಯನ್ನು ನೀಡಿದಂಥ ಮತ್ತು ನಿಮ್ಮ ದಾಖಲೆಯನ್ನು ಏನೇ ನವೀಕರಿಸಲಾಗಿದೆ ಅಂತ ಹೇಳ್ಬೋದು. ಅಂದರೆ ನೀವು ಕೊಟ್ಟ ದಾಖಲೆಯಲ್ಲಿ ಏನೋ ಸಮಸ್ಯೆ ಪರಿಹಾರ ಇದ್ದರೆ ಖಂಡಿತ ಅಂಥವರ ಹೆಸರನ್ನು ತೆಗೆದು ಹಾಕಲಾಗಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ನೀವು ಕೊಟ್ಟಂಥ ಪಿ ಎಂ ಕಿಸಾನಿಗೆ ಅರ್ಜಿ ಹಾಕಿದಂತ ರಿಜೆಕ್ಟ್ ಕೂಡ ಆಗಿದೆ ಅಂತ ಹೇಳ್ಬೋದು. ಅಂಥವರ ದಾಖಲೆಯನ್ನು ಪರಿಶೀಲಿಸಿ ಅವರ ಹೆಸರನ್ನು ತೆಗೆದು ಹಾಕಲಾಗಿದೆ ಅಂತ ಹೇಳಿದ್ದಾರೆ. ಮೊದಲು ನಿಮ್ಮ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡಿಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಹೆಸರು ಅಂದರೆ ಬೆನಿಫಿಷಿಯರಿ ಲಿಸ್ಟಲ್ಲಿ ನಿಮ್ಮ ಪಿ ಎಂ ಕಿಸಾನ್ ವೆಬ್ಸೈಟಲ್ಲಿ ಬೆನಿಫಿಷಿಯರಿ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಮಗೆ 17-14 ಕಂತಿನ ಹಣ ಜಮೆ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಮೊದಲು ನಾನು ಹೇಳುವ ಕೆಲಸ ಖಂಡಿತ ನೀವು ಮಾಡಿದರೆ ಖಂಡಿತ ನಮಗೆ ಆಧಾರ್ ಕಾರ್ಡ್ನ ಸ್ವೀಡ್ ಮಾಡಿದರೆ ಕೆಲವೇ ದಿನದಲ್ಲಿ ಅವರಿಗೆ 14 ಕಂತಿನ ಹಣ ಪಾವತಿ ಆಗುತ್ತದೆ. ಕೆಲವು ತಾಂತ್ರಿಕ ದೋಷಗಳಿಂದ ಕೆಲವರಿಗೆ 14 ಕಂತಿನ ಹಣ ಬಂದಿಲ್ಲ ಎಂದು ಗೊತ್ತಾಗಿದೆ. ಈ ಎಲ್ಲ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿ ಮತ್ತು ಹಣ ಜಮೆ ಮಾಡಲಾಗುವುದು ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಅಂದರೆ ನೀವು ಮೊದಲು ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಕೊಂಡರೆ ಖಂಡಿತ ನಮಗೆ ಹಣ 14 ಕಂತಿನ ಹಣ ಜಮೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಅಂತ ಹೇಳ್ಬೋದು. ಅಂದರೆ ನೋಡಿ ಫ್ರೆಂಡ್ಸ್, ಅಂದರೆ ಪಿ ಎಂ ಕಿಸಾನ್ ವೆಬ್ಸೈಟಲ್ಲಿ 17 ಕಂತಿನ ಹಣ ಪಡೆಯುವರ ಹೊಸ ಲಿಸ್ಟ್ ಕೂಡ ಬಿಡುಗಡೆ ಮಾಡಲಾಗಿದೆ. ಆ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಇದುವರೆಗೆ ಯಾರು KYC ಮಾಡಿಸಿಲ್ಲ ಅಂಥವರಿಗೆ ಒಂದು ಬಿಗ್ ಗಬ್ಬಳೆ ಅಂತ ಹೇಳ್ಬೋದು. ಅಂದರೆ 17 ಕಂತಿನ ಹಣ ಜಮೆ ಆಗಬೇಕಂದ್ರೆ KYC ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕಾಗುತ್ತೆ ಅಂತ ಹೇಳ್ಬೋದು. ಇಲ್ಲದಿದ್ದರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನೋಂದಾಯಿಸಿದ ರೈತರಿಗೆ ತಮ್ಮ KYC ಖಾತೆಯನ್ನು ನವೀಕರಿಸಲು ತಿಳಿಸಲಾಗಿದೆ ಅಂತ ಹೇಳ್ಬೋದು. ಕಡ್ಡಾಯವಾಗಿ KYC ಮಾಡಿಸಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು. ಇದು ಕಡ್ಡಾಯವಾಗಿ ಆಗಿದೆ ಅಂತ ಹೇಳ್ಬೋದು. ಅಂದರೆ ಈ ಬಾರಿ ನೋಡಿ ಫ್ರೆಂಡ್ಸ್, ಅಂದರೆ ಏಪ್ರಿಲು ಮತ್ತು ಮೇ ತಿಂಗಳೊಳಗಾಗಿ ಎಲ್ಲರ ಖಾತೆಗೆ 17 ಕಂತಿನ ಹಣ ಕಂತು ಜಮೆ ಮಾಡಲಾಗುವುದು ಎಂದು ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಲಾಗಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಒಳಗೊಳಗಡೆ ರೈತರ ಖಾತೆಗೆ 17 ಕಂತಿನ ಹಣ ಜಮೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅಂದರೆ ರೈತರ ಬ್ಯಾಂಕ್ ಖಾತೆಗೆ 17 ಕಂತಿನ ಹಣ ಏಪ್ರಿಲ್ ಮತ್ತು ಮೇ ತಿಂಗಳ ಒಳಗಡೆ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದಷ್ಟು ಬೇಗನೆ KYC ಮಾಡಿಸಿಕೊಳ್ಳಿ ಫ್ರೆಂಡ್ಸ್. ಮತ್ತು
ಅಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಈ ಥರದ ಮಾಡೋದ್ರಿಂದ ನಿಮಗೆ 14 ಅಂತೂ 17 ಅಂತೂ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಆದಷ್ಟು ರೈತರಿಗೆ ವೀಡಿಯೋ ಶೇರ್ ಮಾಡಿ, ನಮ್ಮ ವೀಡಿಯೋ ಫಸ್ಟ್ ನಂಬರ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ತಗೊಂಡು ಬೆಲ್ ಹಾಕಿ ಸಹ ನಾವು ತರಿಸೋ ವೀಡಿಯೋಕ್ಕೆ ಬೇಗ ಪಡೆದುಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.